नमस्ते विद्यार्थिगळे, वेलकम टू बायो स्टडीज। ಕಳೆದ ವಿಡಿಯೋದಲ್ಲಿ ನಾವು ಸೆಕೆಂಡ್ ಚಾಪ್ಟರ್ ನ ಸ್ಟಾರ್ಟ್ ಮಾಡಿದ್ವಿ, ಯಾವುದು ಬಯಾಲಜಿಕಲ್ ಕ್ಲಾಸಿಫಿಕೇಶನ್। ಅದರಲ್ಲಿ ನಾವು ಅರಿಸ್ಟಾಟಲ್ ಕ್ಲಾಸಿಫಿಕೇಶನ್ ಬಗ್ಗೆ ಕಲ್ತಿದ್ವಿ। ಅರಿಸ್ಟಾಟಲ್ ಏನು ಮಾಡಿದ್ರು, ಎಲ್ಲಾ ಜೀವಿಗಳನ್ನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿದ್ರು, ಒಂದು ಸಸ್ಯ ಜಾತಿ ಮತ್ತು ಒಂದು ಪ್ರಾಣಿ ಜಾತಿ ಅಂತ। ಓಕೆ, ಈ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಚಾಪ್ಟರ್ ನ ನೆಕ್ಸ್ಟ್ ಫರ್ದರ್ ಎಕ್ಸ್ಪ್ಲನೇಷನ್ ತಗೊಳ್ಳೋಕ್ಕಿಂತ ಮುಂಚೆ, ಇದರಲ್ಲಿ ಹಲವಾರು ಶಬ್ದಗಳು ಬರ್ತವೆ, ಹಲವಾರು ಡಿಫಿಕಲ್ಟ್ ವರ್ಡ್ಸ್ ಬರ್ತವೆ, ಆಮೇಲೆ ಸ್ಪೆಸಿಫಿಕ್ ಆಗಿ ಕೆಲವೊಂದು ಟರ್ಮ್ಸ್ ಬರ್ತವೆ। ಸೊ ಅವನ್ನೆಲ್ಲ ಈ ವಿಡಿಯೋದಲ್ಲಿ ಕಲಿಯೋಣ, ಯಾಕಂದ್ರೆ ಇವಾಗ ನೆಕ್ಸ್ಟ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್, 3 ಕಿಂಗ್ಡಮ್ ಕ್ಲಾಸಿಫಿಕೇಶನ್, 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ ಬರುತ್ತೆ। ಸೊ ಅದರಲ್ಲಿ ಎಕ್ಸ್ಪ್ಲನೇಷನ್ ಮಾಡಬೇಕಾದ್ರೆ ನಾನು ಹಲವಾರು ಸೈಂಟಿಫಿಕ್ ಟರ್ಮ್ಸ್ ನ ಯೂಸ್ ಮಾಡ್ತೀನಿ। ಸೊ ಈ ಫಸ್ಟ್ ವಿಡಿಯೋ, ಈ ವಿಡಿಯೋದಲ್ಲಿ ನಾವು ಅವೆಲ್ಲ ವರ್ಡ್ಸ್ ಇದ್ದು ಡೆಫಿನೇಷನ್, ಅವು ಅಂದ್ರೆ ಏನು, ಅವಕ್ಕೆ ಉದಾಹರಣೆ ಯಾವುದು ಅಂತ ಕಲ್ತ್ಬಿಟ್ರೆ ನೆಕ್ಸ್ಟ್ ವಿಡಿಯೋದಿಂದ ನಿಮಗೆ ಅದು ತುಂಬ ಯೂಸ್ ಆಗುತ್ತೆ। ಸೊ ಯಾವಾಗ ನಾ ಆ ವರ್ಡ್ ಯೂಸ್ ಮಾಡ್ತೀನೋ, ನೀವು ಅದರದ್ದು ಮೀನಿಂಗು ಮತ್ತು ಅದರದ್ದು ಎಕ್ಸಾಂಪಲ್ಸ್ ಅನ್ನು ನೆನ್ಪಿಟ್ಕೊಂಡ್ರಿ ಅಂತಂದರೆ ನೆಕ್ಸ್ಟ್ ಈ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅರ್ಥ ಮಾಡ್ಕೊಳ್ಳೋದು ತುಂಬ ಈಸಿ ಆಗಿಬಿಡುತ್ತೆ। ಓಕೆ, ಸೊ ಇನ್ ದಿಸ್ ವಿಡಿಯೋ ವಿ ವಿಲ್ ಟೇಕ್ ಆಲ್ ದೋಸ್ ಟರ್ಮ್ಸ್ ಆ್ಯಂಡ್ ಡೆಫಿನೇಷನ್ಸ್। ಓಕೆ, ಮೊದಲನೇದೇನು ಅಂತಂದರೆ, ಈ ನಾವು ಆರ್ಗ್ಯಾನಿಸಮ್ಸ್ಗಳನ್ನು ನ್ಯೂಟ್ರಿಷನ್ ಬೇಸ್ ಮೇಲೆ ವಿಂಗಡಣೆಯನ್ನಾಗಿ ಮಾಡ್ಬೋದು। ನ್ಯೂಟ್ರಿಷನ್ ಅಂತಂದರೆ ನಾವು ಆಹಾರ ಪದ್ಧತಿ ಅಂತ ತಿಳ್ಕೊಬೋದು। ಸೊ ವಾಟ್ ಈಸ್ ನ್ಯೂಟ್ರಿಷನ್? ಇಟ್ ಈಸ್ ದ ಪ್ರೊಸೆಸ್ ಆಫ್ ಆಪ್ಟೈನಿಂಗ್ ದ ಫುಡ್। ಸೊ ನಾವು ಆಹಾರವನ್ನು ತೆಗೆದುಕೊಳ್ತೀವಲ್ಲ, ಅದನ್ನು ನಾವು ನ್ಯೂಟ್ರಿಷನ್ ಅಂತ ಕರಿತೀವಿ। ಹಾಗಾದರೆ ಎದಕ್ಕೆ ನಾವು ಆಹಾರವನ್ನು ತಗೋತೀವಿ ಅಂತಂದರೆ, ಯಾಕಂದರೆ ಆಹಾರದಿಂದ ಶಕ್ತಿ ಸಿಗುತ್ತೆ, ಆ ಶಕ್ತಿಯಿಂದ ನಾವು ನಮ್ಮ ಎಲ್ಲ ಕ್ರಿಯೆಗಳನ್ನು ಈಸಿಯಾಗಿ ಮಾಡ್ಬೋದು। ಅದಕ್ಕೆ ನಾವು ನ್ಯೂಟ್ರಿಷನ್ ಅನ್ನೋವಂಥದ್ದು ತುಂಬ ಇಂಪಾರ್ಟೆಂಟು, ಹೌದಾ? ಹಾಗಾದರೆ ಯಾವ್ಯಾವ ಜೀವಿಗಳು ಯಾವ್ಯಾವ ರೀತಿಯಲ್ಲಿ ತಮ್ಮ ಆಹಾರ ಪದ್ಧತಿಯನ್ನು ಚೇಂಜ್ ಮಾಡ್ಕೊಂಡಿದ್ದಾವೋ ಅವನ್ನ ಸ್ವಲ್ಪ ಇವಾಗ ಸ್ಟಡಿ ಮಾಡೋಣ। ಓಕೆ, ಈ ನ್ಯೂಟ್ರಿಷನ್ ಅನ್ನುವಂಥದ್ದು, ಫಸ್ಟ್ ಐ ಟೇಕ್, ಇಟ್ ಈಸ್ ಅ ಪ್ರೊಸೆಸ್ ಆಫ್ ಆಪ್ಟೈನಿಂಗ್ ದ ಫುಡ್, ಹೌದಾ? ಸೊ ಈ ನ್ಯೂಟ್ರಿಷನ್ನಲ್ಲಿ ಎರಡು ಥರ ಆರ್ಗ್ಯಾನಿಸಮ್ಸ್ ಬರ್ತವೆ। ಓಕೆ, ಫಸ್ಟನ್ನು ನಾವು ಆಟೋಟ್ರಾಪ್ಸ್ ಅಂತ ಕರಿತೀವಿ। ಓಕೆ, ಆಟೋಟ್ರಾಪ್ಸ್। ಸೆಕೆಂಡ್ ಒನ್ ಈಸ್ ಹಿಟಿರೋಟ್ರಾಪ್ಸ್, ಆಟೋಟ್ರಾಪ್ಸ್ ಆ್ಯಂಡ್ ಹಿಟಿರೋಟ್ರಾಪ್ಸ್. ಓಕೆ, ನಾವು ವಾಟ್ ಆರ್ ದೀಸ್ ಅಟೋಟ್ರಾಪ್ಸ್ ಆ್ಯಂಡ್ ಹಿಟೋಟ್ರಾಪ್ಸ್? ಅಟೋಟ್ರಾಪ್ಸ್, ಅಟೋ ಅಂತಂದರೆ ಸೆಲ್ಫ್ ಅಂತ ಅರ್ಥ, ಟ್ರಾಪ್ಸ್ ಅಂದರೆ ಫುಡ್ ಅಥವಾ ಟು ಈಟ್ ಅಂತ ಅರ್ಥ. ಸೊ ಇವುಗಳಿಗೆ ನಾವು ಯಾವ ಜೀವಿಗಳು ತಮ್ಮ ಆಹಾರವನ್ನು ತಾವೇ ಉತ್ಪಾದನೆ ಮಾಡ್ಕೋತಾವೋ ಅವುಗಳನ್ನು ನಾವು ಅಟೋಟ್ರಾಪ್ಸ್ ಅಂತ ಕರಿತೀವಿ. ಇದ್ರದ್ದು ಅಪೋಸಿಟ್ ಹಿಟಿರೋಟ್ರಾಪ್ಸ್. ಸೊ ಯಾವ ಜೀವಿಗಳು ತಮ್ಮ ಆಹಾರವನ್ನು ತಾವೇ ಉತ್ಪಾದನೆ ಮಾಡ್ಕೊಳ್ಳೋದಿಲ್ಲವೋ, ಆಹಾರಕ್ಕಾಗಿ ಬೇರೆ ಜೀವಿಗಳ ಮೇಲೆ ಅವು ಡಿಪೆಂಡೆಂಟ್ ಆಗಿರ್ತವೋ ಅವುಗಳನ್ನು ನಾವು ಹಿಟಿರೋಟ್ರಾಪ್ಸ್ ಅಂತ ಕರಿತೀವಿ. ಓಕೆ, ಸೊ ಏನು ಬರಿಬೋದು ಇಲ್ಲಿ ಅಟೋಟ್ರಾಪ್ಸ್ ಅಂತಂದರೆ, ಇಲ್ಲಿ ಓನ್ ಫುಡ್ಡನ್ನು ಈ ಜೀವಿಗಳು ತಾವೇ ಪ್ರಿಪೇರ್ ಮಾಡ್ಕೋತವೆ. ಓಕೆ, ಹಿಟಿರೋಟ್ರಾಪ್ಸ್ನಲ್ಲಿ ಓನ್ ಫುಡ್ಡನ್ನು ಇವು ಪ್ರಿಪೇರ್ ಮಾಡ್ಕೊಳ್ಳಲ್ಲ, ಅದಕ್ಕೆ ಅವು ದೇ ಆರ್ ಡಿಪೆಂಡೆಂಟ್ ಆನ್ ಅದರ್ ಆರ್ಗ್ಯಾನಿಸಮ್. ಸೊ ಐ ವಿಲ್ ರೈಟ್ ಹಿಯರ್ ಡಿಪೆಂಡೆಂಟ್. ಓಕೆ, ಈ ಅಟೋಟ್ರಾಪ್ಸ್ನಲ್ಲಿ ಮತ್ತೆ ಎರಡು ವಿಧಗಳಿದ್ದಾವೆ. ಸೊ ದೀಸ್ ಅಟೋಟ್ರಾಪ್ಸ್ ದೇ ಆರ್ ಆಫ್ ಟೂ ಟೈಪ್ಸ್ ಅಗೇನ್. ಫಸ್ಟ್ ಒನ್ ವಿ ಕಾಲ್ ಇಟ್ ಆ್ಯಸ್ ಫೋಟೋಟ್ರಾಪ್. ಓಕೆ, ಆ್ಯಂಡ್ ಸೆಕೆಂಡ್ ಒನ್ ವಿ ಕಾಲ್ ಇಟ್ ಆ್ಯಸ್ ಕೀಮೋಟ್ರಾಪ್. ಸೊ ಆಲ್ ದೀಸ್ ವರ್ಡ್ಸ್ ಯು ಹ್ಯಾವ್ ಟು ರಿಮೆಂಬರ್ ವೆರಿ ಪರ್ಫೆಕ್ಟ್ಲಿ. ಓಕೆ, ಸೊ ವಾಟ್ ಆರ್ ದೀಸ್ ಫೋಟೋಟ್ರಾಪ್ಸ್ ಆರ್ ಕೀಮೋಟ್ರಾಪ್ಸ್? ಫೋಟೋಟ್ರಾಪ್ ಅಂತಲೂ ಕರಿಬೋದು, ಫೋಟೋ ಅಟೋಟ್ರಾಪ್ಸ್ ಅಂತಲೂ ಕರಿಬೋದು, ಅಥವಾ ಸಿಂಪಲ್ ಆಗಿ ಕೀಮೋಟ್ರಾಪ್ ಆರ್ ಕೀಮೋ ಅಟೋಟ್ರಾಪ್ಸ್ ಅಂತಲೂ ಕರಿಬೋದು. ಓಕೆ, ಈ ಫೋಟೋಟ್ರಾಪ್ಸ್ ಅಂತಂದರೆ the organisms that prepare their food in the presence of sunlight. So sunlight is very very important. Yava jeevigalu ಸೂರ್ಯನಲ್ಲಿರುವಂತಹ ಬೆಳಕಿನ ಶಕ್ತಿಯನ್ನು ಉಪಯೋಗಿಸ್ಕೊಂಡು ತಮ್ಮ ಆಹಾರವನ್ನು ತಾವೇ ಪ್ರಿಪೇರ್ ಮಾಡ್ಕೋತಾವೋ ಅವುಗಳನ್ನು ನಾವು ಫೋಟೋ ಅಟೋಟ್ರಾಪ್ಸ್ ಅಂತ ಕರಿತೀವಿ. ಸೊ ಹಾಗಾದರೆ ಯಾವವು ಎಕ್ಸಾಂಪಲ್ಸು? ಆಲ್ ಗ್ರೀನ್ ಪ್ಲ್ಯಾಂಟ್ಸ್, ಹೌದಾ? ಓಕೆ,
ಸೊ ಆಲ್ ಗ್ರೀನ್ ಪ್ಲ್ಯಾಂಟ್ಸ್ ದೇ ಪ್ರಿಪೇರ್ ದೇರ್ ಓನ್ ಫುಡ್. ಓಕೆ, ಹಾಗಾದರೆ ಕೀಮೋಟ್ರಾಪ್ ಅಂತಂದರೆ ಇವು ಕೂಡ ತಮ್ಮ ಆಹಾರವನ್ನು ತಾವೇ ಪ್ರಿಪೇರ್ ಮಾಡ್ಕೋತಾವೆ, ಬಟ್ ನಾಟ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಇನ್ ದ ಪ್ರೆಸೆನ್ಸ್ ಆಫ್ ಇನ್ಆರ್ಗ್ಯಾನಿಕ್ ಕಂಪೌಂಡ್ಸ್ ಆರ್ ಇನ್ಆರ್ಗ್ಯಾನಿಕ್ ಕೆಮಿಕಲ್ಸ್. ಸೊ ಹಾಗಾದರೆ ಯಾವುವು ಇನ್ಆರ್ಗ್ಯಾನಿಕ್ ಕೆಮಿಕಲ್ಸ್? ವಿ ಹ್ಯಾವ್ ಸೋ ಮೆನಿ ಇನ್ಆರ್ಗ್ಯಾನಿಕ್ ಕೆಮಿಕಲ್ಸ್ ಲೈಕ್ ಹೈಡ್ರೋಜನ್ ಸಲ್ಫೈಡ್, ನೈಟ್ರೇಟ್, ಅಮೋನಿಯಂ. ಸೊ ಈ ರಾಸಾಯನಿಕ ಪದಾರ್ಥಗಳನ್ನು ಅಳವಡಿಸ್ಕೊಂಡು ಅವನ್ನು ಬಳಸ್ಕೊಂಡು ತಮ್ಮ ಆಹಾರವನ್ನು ತಾವೇ ಉತ್ಪಾದನೆ ಮಾಡ್ತವೆ. ಇಲ್ಲಿ ಸೂರ್ಯನ ಬೆಳಕಿನ ಅವಶ್ಯಕತೆ ಇರೋದಿಲ್ಲ. ಸೊ ಇನ್ ದ ಅಬ್ಸೆನ್ಸ್ ಆಫ್ ಸನ್ಲೈಟ್ ಆ್ಯಂಡ್ ಇನ್ ದ ಪ್ರೆಸೆನ್ಸ್ ಆಫ್ ದ ಇನ್ಆರ್ಗ್ಯಾನಿಕ್ ಕೆಮಿಕಲ್ಸ್. ಓಕೆ, ಸೊ ದೋಸ್ ಆರ್ಗ್ಯಾನಿಸಮ್ಸ್, ಅಂಥ ಜೀವಿಗಳನ್ನು ನಾವೇನಂತ ಕರಿತೀವಿ? ಕೀಮೋ ಆಟೋಟ್ರಾಪ್ಸ್ ಅಥವಾ ಕೀಮೋಟ್ರಾಪ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವುದು ಅಂದರೆ, ಕೆಲವೊಂದು ಬ್ಯಾಕ್ಟೀರಿಯಾಗಳು ಸನ್ಲೈಟ್ ಇರದೇ ಇದ್ರೂ ಅವು ತಮ್ಮ ಆಹಾರವನ್ನು ತಾವೇ ಸಿಂಥಸೈಸ್ ಮಾಡ್ಕೋತವೆ. ಓಕೆ, ಈ ಇಲ್ಲಿ ಗ್ರೀನ್ ಪ್ಲ್ಯಾಂಟ್ಸ್ನಲ್ಲಿ ನಾವು ಫೋಟೋಟ್ರಾಪ್ಸ್ ಅಂತ ಹೇಳ್ತಿದ್ದೀವಲ್ಲ, ಇದು ಇಲ್ಲಿ ನೀವು ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಬಂತು ಅಂದರೆ ಅದನ್ನು ನಾವೇನಂತ ಕರಿತೀವಿ? ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಹೌದಾ, ಅಂದರೆ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತಲ್ಲ, ಇದು ಫೋಟೋಸಿಂಥಸಿಸ್ ಕ್ರಿಯೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಓಕೆ, ಅದಕ್ಕೆ ನಾವು ಇವುಗಳನ್ನು ಫೋಟೋಸಿಂಥೆಟಿಕ್ ಆರ್ಗ್ಯಾನಿಸಮ್ಸ್ ಅಂತಲೂ ಕರಿಬೋದು. ಆಮೇಲೆ ಇದನ್ನು ನಾನ್ ಫೋಟೋಸಿಂಥೆಟಿಕ್ ಆರ್ಗ್ಯಾನಿಸಮ್ಸ್ ಅಂತ ಕರಿಬೋದು. ಸೊ ಆಲ್ ದೀಸ್ ವರ್ಡ್ಸ್ ಯು ಹ್ಯಾವ್ ಟು ರಿಮೆಂಬರ್. ಆಟೋಟ್ರಾಪ್ಸ್ನಲ್ಲಿ ಎರಡು ವಿಧ, ಒಂದು ಫೋಟೋಟ್ರಾಪ್ ಮತ್ತು ಒಂದು ಕೀಮೋಟ್ರಾಪ್. ಫೋಟೋ ಆಟೋಟ್ರಾಪ್ಸ್ ಅಥವಾ ಕೀಮೋ ಆಟೋಟ್ರಾಪ್ಸ್ ಅಥವಾ ಫೋಟೋಸಿಂಥೆಟಿಕ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ನಾನ್ ಫೋಟೋಸಿಂಥೆಟಿಕ್ ಆರ್ಗ್ಯಾನಿಸಮ್ಸ್, ಇದೆಲ್ಲವೂ ಒಂದೇನೆ. ಓಕೆ, ಸೊ ದೀಸ್ ಟೂ ಆರ್ ದ ಟೈಪ್ಸ್ ಆಫ್ ಆಟೋಟ್ರಾಪ್ಸ್. ಓಕೆ, ನೆಕ್ಸ್ಟ್ ವಿಲ್ ಗೋ ಟು ಹಿಟಿರೋಟ್ರಾಪ್ಸ್. ಈ ಹಿಟಿರೋಟ್ರಾಪ್ಸ್ನಲ್ಲಿ ದೀಸ್ ಹಿಟಿರೋಟ್ರಾಪ್ಸ್ ಅಗೇನ್ ದೇ ಆರ್ ಆಫ್ ತ್ರೀ ಕೈಂಡ್, ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್. ಓಕೆ, ಫಸ್ಟ್ ಕೈಂಡ್ ವಿ ಕಾಲ್ ಇಟ್ ಆಸ್ ಹೋಲೋಝೋಯಿಕ್. ಓಕೆ, ರಿಮೆಂಬರ್ ದಿಸ್ ವರ್ಡ್, ಹೋಲೋಝೋಯಿಕ್. ಸೆಕೆಂಡ್ ಒನ್ ಹಿಯರ್ ಐ ವಿಲ್ ಟೇಕ್. ಸೆಕೆಂಡ್ ಒನ್ ಈಸ್ ಸ್ಯಾಪ್ರೋಫೈಟಿಕ್. ಓಕೆ, ಆ್ಯಂಡ್ ಥರ್ಡ್ ಒನ್ ಈಸ್ ಪ್ಯಾರಾಸೈಟಿಕ್. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಹಿಟಿರೋಟ್ರಾಪಿಕ್ಸ್. ಸೊ ಈ ಹೋಲೋಝೋಯಿಕ್ ಮತ್ತು ಸ್ಯಾಪ್ರೋಫೈಟಿಕ್ ಮತ್ತು ಪ್ಯಾರಾಸೈಟಿಕ್ ಜೀವಿಗಳಿರ್ತಾವಲ್ಲ, ಅವು ಯಾವತ್ತೂ ಬೇರೆ ಜೀವಿಗಳಿಂದ ತಮ್ಮ ಆಹಾರವನ್ನು ತಗೋತವೆ, ಅದನ್ನೇ ನಾವು ಹಿಟಿರೋಟ್ರಾಪ್ಸ್ ಅಂತ ಕರಿತೀವಿ. ಓಕೆ, ಸರಿನಾ? ಹಾಗಾದರೆ ವಾಟ್ ಆರ್ ದೀಸ್ ಹೋಲೋಝೋಯಿಕ್ ಆರ್ಗ್ಯಾನಿಸಮ್ಸ್? ವೆರಿ ವೆರಿ ಇಂಟ್ರೆಸ್ಟಿಂಗ್. ಹೋಲೋಝೋಯಿಕ್ ಅಂತಂದರೆ ಇಲ್ಲಿ ಯಾವುದೇ ಒಂದು ಪ್ಲ್ಯಾಂಟ್ ಆಗ್ಬೋದು ಅಥವಾ ಯಾವುದೇ ಒಂದು ಆ್ಯನಿಮಲ್ ಆಗ್ಬೋದು. ಸೊ ಪ್ಲ್ಯಾಂಟ್ ಪಾರ್ಟ್ಸನ್ನು ಅಥವಾ ಆ್ಯನಿಮಲ್ ಪಾರ್ಟ್ಸನ್ನು ಅಥವಾ ಎಂಟೈರಾಗಿ ಒಂದು ಆ್ಯನಿಮಲನ್ನು ಅದು ಆಹಾರ ಅಂತ ತಗೋತಾವೋ ಅಂತಹ ಜೀವಿಗಳನ್ನು ನಾವು ಹೋಲೋಝೋಯಿಕ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಹೋಲೋಝೋಯಿಕ್ ಜೀವಿಗಳು ಅಂತಂದರೆ ಅವು ಕೆಲವೊಂದು ಬಾರಿ ಪ್ಲ್ಯಾಂಟ್ಸ್ ತಿನ್ಬೋದು, ಕೆಲವೊಂದು ಬಾರಿ ಬೇರೆ ಪ್ರಾಣಿಗಳನ್ನು ತಿನ್ಬೋದು, ಕೆಲವೊಂದು ಬಾರಿ ಪ್ಲ್ಯಾಂಟ್ಸು ಮತ್ತು ಆ್ಯನಿಮಲ್ಸ್ ಎರಡನ್ನೂ ತಿನ್ಬೋದು. ಸೊ ಅವುಗಳನ್ನು ನಾವು ಹೋಲೋಝೋಯಿಕ್ ಅಂತ ಕರಿತೀವಿ. ಓಕೆ, ಈ ಹೋಲೋಝೋಯಿಕ್ನಲ್ಲಿ ಮೂರು ವಿಧಗಳಿದ್ದಾವೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಹೋಲೋಝೋಯಿಕ್ ಎದುರದ್ದು ಇದು ಹಿಟ್ರೋಟ್ರಾಪ್ಸದ್ದು ಒಂದು ಆಹಾರ ಪದ್ಧತಿ. ಅಗೇನ್ ಹೋಲೋಝೋಯಿಕ್ನಲ್ಲಿ ತ್ರೀ ಟೈಪ್ಸ್ ಇದ್ದಾವೆ. ಯಾವ್ಯಾವುದು ಅಂತಂದರೆ, ಫಸ್ಟ್ ಒನ್ ಹರ್ಬಿವೋರಸ್ ಆರ್ ಹರ್ಬಿಓರ್. ಓಕೆ, ಸೆಕೆಂಡ್ ಒನ್ ಈಸ್ ಕಾರ್ನಿಓರ್. ಓಕೆ, ಆ್ಯಂಡ್ ಥರ್ಡ್ ಒನ್ ಈಸ್ ಆಮ್ನಿಓರ್. ಸೊ ಸ್ವಲ್ಪ ಇವನ್ನ ವರ್ಡ್ಸನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಹೋಲೋಝೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನ್, ಅಗೇನ್ ವಿ ಹ್ಯಾವ್ ತ್ರೀ ಟೈಪ್ಸ್: ಹರ್ಬಿವೋರಸ್, ಕಾರ್ನಿವೋರಸ್, ದೆನ್ ಆಮ್ನಿವೋರಸ್. ಓಕೆ, ಈ ಹರ್ಬಿವೋರಸ್ ಅಂತಂದರೆ ನಾವು ಸಸ್ಯಾಹಾರಿಗಳು ಅಂತ ಕರಿತೀವಲ್ಲ, ಯಾವ ಜೀವಿಗಳು ತಮ್ಮ ಆಹಾರಕ್ಕಾಗಿ ಕೇವಲ ಸಸ್ಯಗಳನ್ನು, ಸಸ್ಯದ ಪಾರ್ಟ್ಸ್ ಆಗ್ಬೋದು ಅಥವಾ ಸಸ್ಯಗಳನ್ನಷ್ಟೇ ತಿಂದು ಬದುಕ್ತಾವೋ ಅವನ್ನ ನಾವು ಹರ್ಬಿವೋರಸ್ ಅಂತ ಕರಿತೀವಿ. ಸೊ ಇಲ್ಲಿ ಓನ್ಲಿ
ಪ್ಲಾಂಟ್ ಈಟಿಂಗ್ ಆರ್ಗ್ಯಾನಿಸಮ್ಸ್. ಹೌದಾ, ವಿಚ್ ಆರ್ ದ ಎಕ್ಸಾಂಪಲ್ಸ್? ಸಸ್ಯಗಳನ್ನಷ್ಟೇ ತಿನ್ನುವಂತಹ ಆರ್ಗ್ಯಾನಿಸಮ್ಸ್ ಯಾವುದು? ನಮ್ದು ಆಕಳಾಗ್ಬೋದು, ಕುರಿ ಆಗ್ಬೋದು, ಶೀಪ್ ಆಗ್ಬೋದು. ಸೊ ಇವೆಲ್ಲ ಏನು, ಇವು ಕೇವಲ ಸಸ್ಯಗಳನ್ನು ಮಾತ್ರ ತಿಂದು ಬದುಕ್ತವೆ. ಅವುಗಳನ್ನು ನಾವು ಹರ್ಬಿವೋರಸ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಓಕೆ, ಸೆಕೆಂಡ್ ಒನ್ ಕಾರ್ನಿವೋರಸ್ ಅಂತಂದರೆ ಈ ಕಾರ್ನಿವೋರಸ್ ಏನಂತಾರೆ ಆರ್ಗ್ಯಾನಿಸಮ್ಸ್ ಇರ್ತಾವಲ್ಲ, ಅವು ಬೇರೆ ಪ್ರಾಣಿಗಳನ್ನು ತಿಂದು ಬದುಕ್ತವೆ. ಓಕೆ, ಸೊ ಹಿಯರ್ ವಿ ಹ್ಯಾವ್ ಟು ಟೇಕ್ ಆ್ಯನಿಮಲ್ಸ್, ಮಾಂಸಾಹಾರಿಗಳು ಅಂತ ಕರಿತೀವಲ್ಲ. ಸೊ ಬೇರೆ ಪ್ರಾಣಿಗಳನ್ನು ತಿಂದು ಬದುಕುವಂತಹ ಜೀವಿಗಳಿಗೆ ನಾವು ಕಾರ್ನಿವೋರಸ್ ಆರ್ಗ್ಯಾನಿಸಮ್, ಕಾರ್ನಿವೋರ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಯಾವುದು? ಟೈಗರ್, ಓಕೆ, ದೆನ್ ಲಯನ್. ಓಕೆ, ಸೊ ಟೈಗರ್ ಮತ್ತು ಲಯನ್ ನೋಡಿ, ಅವು ಯಾವತ್ತೂ ಬೇರೆ ಜೀವಿಗಳನ್ನು ಬೇಟೆ ಮಾಡಿ ಆ ಬೇರೆ ಜೀವಿಗಳನ್ನು ಫುಲ್ ತಿಂದೇ ಬದುಕ್ತವೆ. ಅದಕ್ಕೆ ಅದನ್ನು ನಾವು ಕಾರ್ನಿವೋರ್ ಅಂತ ಕರಿತೀವಿ. ಓಕೆ, ಇನ್ನೊಂದಿದೆ ಆಮ್ನಿವೋರ್, ಅಂದರೆ ಸರ್ವಭಕ್ಷಕ. ಸೊ ಆಮ್ನಿವೋರ್ ಅಂತಂದರೆ ಏನು, ಇಂತಹ ಜೀವಿಗಳು ಪ್ಲ್ಯಾಂಟ್ಸನ್ನು ತಿಂತವೆ ಪ್ಲಸ್ ಆ್ಯನಿಮಲ್ಸನ್ನು ತಿಂತವೆ. ಓಕೆ, ಸೊ ಪ್ರಾಣಿ ಅಥವಾ ಸಸ್ಯಗಳನ್ನು ತಿಂದು ಬದುಕುವಂತಹ ಆರ್ಗ್ಯಾನಿಸಮ್ಸಿಗೆ ನಾವು ಆಮ್ನಿವೋರ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಹೇಳಿ ಆಮ್ನಿವೋರಸ್ಸಿಗೆ? ಹ್ಯೂಮನ್ ಬೀಯಿಂಗ್. ಹೌದಾ, ಆಮೇಲೆ ಡಾಗ್ ತಗೋಬೋದು, ಆಮೇಲೆ ರ್ಯಾಟ್ ಅಥವಾ ಮೌಸ್ ತಗೋಬೋದು. ಸೊ ಇವೆಲ್ಲ ಏನು, ಸಿ ಮ್ಯಾನು ನಾವು ಸಸ್ಯಾಹಾರಿನ ಮಾಂಸಾಹಾರಿನ ಅಂತ ಕರಿತಿರ್ತೀವಲ್ಲ, ಮನುಷ್ಯ ಮಾಂಸಾಹಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಜೀವನ ಪೂರ್ತಿ ಬೇರೆ ಪ್ರಾಣಿಗಳನ್ನ ತಿಂದ್ಕೊಂಡು ಬದುಕ್ತಾ ಹೋದ್ನು ಅಂದರೆ ಅವಾಗ ಅದು ಕಾರ್ನಿವೋರಸ್ ಆಗಿಬಿಡುತ್ತೆ. ಹೌದಾ, ಮಾಂಸಾಹಾರಿ ಆಗಿಬಿಡುತ್ತೆ. ಬಟ್ ಯಾವ ಮನುಷ್ಯನೂ ತನ್ನ ಲೈಫ್ ಲಾಂಗ್ ಪೂರ್ತಿ ಕೇವಲ ಟಿಫಿನಿಗೂ ಒಂದು ಆ್ಯನಿಮಲನ್ನು, ಆಮೇಲೆ ಮಧ್ಯಾಹ್ನ ಊಟಕ್ಕೂ ಒಂದು ಆ್ಯನಿಮಲನ್ನು, ರಾತ್ರಿ ಊಟಕ್ಕೂ ಒಂದು ಆ್ಯನಿಮಲನ್ನು ಆ ಥರ ತಿನ್ನೋದಿಲ್ಲ. ನಾವೇನಿದ್ರು ನಾವು ಆಮ್ನಿವೋರಸ್, ನಾವು ಮಾಂಸಾಹಾರಿಗಳು ಅಂತ ಹೇಳಬಾರ್ದು, ನಾವು ಸರ್ವಭಕ್ಷಕರು. ಯಾಕಂದರೆ ನಾವು ಪ್ಲ್ಯಾಂಟ್ಸನ್ನು ತಿಂತೀವಿ ಮತ್ತು ಆ್ಯನಿಮಲ್ಸನ್ನು ತಿಂತೀವಿ. ಬಟ್ ಕೆಲವೊಂದು ಸತ ಹ್ಯೂಮನ್ ಬೀಯಿಂಗ್ಸ್ ಈಟ್ಸ್ ಓನ್ಲಿ ದ ಪ್ಲ್ಯಾಂಟ್ಸ್. ಅವರು ಪ್ಯೂರ್ ವೆಜಿಟೇರಿಯನ್ ಅಂತ ಕರೀತಾರಲ್ಲ, ಅಂದರೆ ಅವ್ರು ಯಾವತ್ತೂ ಈ ಸಸ್ಯಗಳು ಮತ್ತು ಸಸ್ಯಗಳಿಂದ ಬಂದಂತಹ ಡೆರಿವೇಟಿವ್ಸ್ ಅಂತೀವಲ್ಲ ಅವುಗಳನ್ನು ಮಾತ್ರ ತಿಂತಾರೆ. ಸೊ ಮನುಷ್ಯ ಹರ್ಬಿವೋರ್ ಆಗ್ಬೋದು, ಆಮ್ನಿವೋರ್ ಆಗ್ಬೋದು, ಬಟ್ ಕಾರ್ನಿವೋರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ನಿಮಗೆ ಕೇಳಿದ್ರೆ ಸಸ್ಯಾಹಾರಿ ಅಂತಾದರೂ ಹೇಳ್ರಿ ಅಥವಾ ಸರ್ವಭಕ್ಷಕ ಅಂತಾದರೂ ಹೇಳ್ರಿ, ಬಟ್ ಮಾಂಸಾಹಾರಿ ಕಾರ್ನಿವೋರಸ್ ಮಾತ್ರ ಹೇಳಬೇಡ್ರಿ. ಓಕೆ, ಯಾಕಂದರೆ ನಾವು ಫುಲ್ ಲೈಫ್ ಲಾಂಗ್ ಯಾವತ್ತು ಆ್ಯನಿಮಲ್ಸನ್ನೇ ತಿಂದ್ಕೊಂಡು ಬದುಕಲ್ಲ. ಓಕೆ, ಸೊ ಆಮ್ನಿವೋರಸ್ ಅಂತಂದರೆ ದ ಆರ್ಗ್ಯಾನಿಸಮ್ಸ್ ಹೂ ಕನ್ಸ್ಯೂಮ್ಸ್ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್, ಬೋತ್ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್, ವಿ ಕಾಲ್ ದೆಮ್ ಆ್ಯಸ್ ಆಮ್ನಿವೋರ್. ಮನುಷ್ಯ ಆಗ್ಬೋದು, ಡಾಗ್ ಆಗ್ಬೋದು, ಇಲಿಗಳಾಗ್ಬೋದು, ಅಥವಾ ಕೆಲವೊಂದು ಸತಿ ಬರ್ಡ್ಸು ಆಗ್ಬೋದು. ಸೊ ಅವು ಕಾಳುಗಳನ್ನು ತಿಂತವೆ ಮತ್ತು ಮಾಂಸಗಳನ್ನು ತಿಂತವೆ. ಸೊ ದೀಸ್ ಆರ್ ದ ತ್ರೀ ಟೈಪ್ಸ್ ಆಫ್ ಹೋಲೋಝೋಯಿಕ್ ನ್ಯೂಟ್ರಿಷನ್. ಯಾವ್ಯಾವು? ಹರ್ಬಿವೋರ್, ಕಾರ್ನಿವೋರ್ ಆ್ಯಂಡ್ ಆಮ್ನಿವೋರ್. ಓಕೆ, ನೆಕ್ಸ್ಟ್ ಒನ್ ಕಮಿಂಗ್ ಟು ಸ್ಯಾಪ್ರೋಫೈಟಿಕ್ ಆರ್ಗ್ಯಾನಿಸಮ್ಸ್. ಸ್ಯಾಪ್ರೋಫೈಟಿಕ್ ಆರ್ಗ್ಯಾನಿಸಮ್ಸ್ ಅಂದರೆ ಯಾವ ಜೀವಿಗಳು ಈ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮಟೀರಿಯಲ್ ಇರುತ್ತಲ್ಲ, ಡೆಡ್ ಆ್ಯಂಡ್ ಡಿಕೇಯಿಂಗ್ ಅಂದರೆ ಸತ್ತು ಮತ್ತು ಕೊಳೆತು ಹೋಗುತ್ತಿರುವ ವಸ್ತುಗಳನ್ನು ತಮ್ಮ ಆಹಾರವಾಗಿ ತಗೋತಾವೋ ಅವುಗಳನ್ನು ನಾವು ಸ್ಯಾಪ್ರೋಫೈಟಿಕ್ ಅಂತ ಕರಿತೀವಿ. ಈ ಸ್ಯಾಪ್ರೋಫೈಟಿಕ್ ಆರ್ಗ್ಯಾನಿಸಮ್ಸ್ ಏನು ಮಾಡ್ತವೆ ಅಂತಂದರೆ ತಮ್ಮ ಬಾಡಿಯಿಂದ ಸ್ಟ್ರಾಂಗ್ ಆಗಿ ಎನ್ಝೈಮ್ಸನ್ನು ಪ್ರೊಡ್ಯೂಸ್ ಮಾಡಿ, ಆ ಎನ್ಝೈಮ್ಸ್ ಅಂದರೆ ಕೆಮಿಕಲ್ ಅದೊಂಥರ, ಸೊ ಆ ಎನ್ಝೈಮ್ಸ್ಗಳಿಂದ ಈ ಸತ್ತು ಮತ್ತು ಕೊಳೆತು ಹೋಗುತ್ತಿರುವ ವಸ್ತುಗಳನ್ನು ಬ್ರೇಕ್ಡೌನ್ ಮಾಡ್ತವೆ. ಬ್ರೇಕ್ಡೌನ್ ಮಾಡಿ ಅಲ್ಲಿ ತಮ್ಮ ಆಹಾರವನ್ನು ಅವು ನ್ಯೂಟ್ರಿಯೆಂಟ್ಸನ್ನು ಅಬ್ಸಾರ್ಬ್ ಮಾಡ್ತವೆ, ತಿನ್ನಲ್ಲ ಅಬ್ಸಾರ್ಬ್ ಮಾಡ್ತವೆ, ಅವುಗಳನ್ನು ನಾವು ಸ್ಯಾಪ್ರೋಫೈಟಿಕ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಸೊ ಹಾಗಾದರೆ ಎಕ್ಸಾಂಪಲ್ಸ್ ಯಾವುದು ಸ್ಯಾಪ್ರೋಫೈಟಿಕ್ ಆರ್ಗ್ಯಾನಿಸಮ್ಸಿಗೆ? ಬೆಸ್ಟ್ ಎಕ್ಸಾಂಪಲ್ ಈಸ್ ಬ್ಯಾಕ್ಟೀರಿಯಾ, ಓಕೆ, ಅಥವಾ ಫಂಜೈನೂ ಆಗ್ಬೋದು, ಶಿಲೀಂಧ್ರಗಳು. ಓಕೆ, ಸೊ ಸ್ಯಾಪ್ರೋಫೈಟಿಕ್ ಆರ್ಗ್ಯಾನಿಸಮ್ಸ್, ದೀಸ್ ಆರ್ ದ ಆರ್ಗ್ಯಾನಿಸಮ್ಸ್ ವಿಚ್ ಫೀಡ್ ಆನ್ ದ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮಟೀರಿಯಲ್ಸ್. ಓಕೆ, ನಾವು ಲಾಸ್ಟ್ ಒನ್ ಈಸ್ ಪ್ಯಾರಾಸೈಟಿಕ್. ಪ್ಯಾರಾಸೈಟಿಕ್ ಅಂತಂದರೆ ಇವಾಗ ಯಾವುದೋ ಒಂದು ಜೀವಿ ಬೇರೆ ಜೀವಿಯೊಂದಿಗೆ ಒಂದು ಕ್ಲೋಸ್ ರಿಲೇಷನ್ ಅಂತ ಮೇಂಟೈನ್ ಮಾಡಿ ಆ ಜೀವಿಯಿಂದ ತನ್ನ ಆಹಾರವನ್ನು ಅದು ತಗೊಳ್ಳುತ್ತೋ ಅವಾಗ ಅದನ್ನು ನಾವು ಪ್ಯಾರಾಸೈಟಿಕ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಅಂದರೆ ಈ ಪ್ಯಾರಾಸೈಟಿಕ್ ಆರ್ಗ್ಯಾನಿಸಮ್ ಅಂತ ಅನ್ನುವಂಥದ್ದು
ಸಿನ್ಸ್ ಇಟ್ ಈಸ್ ಅ ಹಿಟಿರೋಟ್ರೋಪ್ ಅದು ಬೇರೆ ಜೀವಿಯ ಮೇಲೆ ಅವಲಂಬನೆಯನ್ನು ಹೊಂದಬೇಕು. ಆ ಬೇರೆ ಜೀವಿಯನ್ನು ನಾವು ಹೋಸ್ಟ್ ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲಿ ಎರಡು ಜೀವಿಗಳಾಗುತ್ತೆ, ಯಾವುದ್ಯಾವುದು? ಒಂದು ನಾವು ಹೇಳ್ತಿರುವಂತಹ ಪ್ಯಾರಾಸೈಟಿಕ್ ಜೀವಿ, ಇನ್ನೊಂದು ಆ ಜೀವಿ ಯಾವ ಬೇರೆ ಜೀವಿಯೊಂದಿಗೆ ಕ್ಲೋಸ್ ರಿಲೇಷನ್ನ ಮೇಂಟೈನ್ ಮಾಡಿದೆಯೋ ಅದನ್ನು ನಾವು ಹೋಸ್ಟ್ ಅಂತ ಕರಿತೀವಿ. ಓಕೆ? ಈ ಪ್ಯಾರಾಸೈಟಿಕ್ ಜೀವಿ ಹೋಸ್ಟ್ ಜೀವಿಯ ಬಾಡಿ ಒಳಗಡೆನೂ ಇರ್ಬೋದು ಅಥವಾ ಸರ್ಫೇಸ್ ಮೇಲೂ ಇರ್ಬೋದು. ಓಕೆ? ಬಟ್ ಅದಕ್ಕೆ ಆಹಾರ ಅಂತ ಬೇಕಾಯಿತು ಅಂದರೆ ಅದು ಹೋಸ್ಟ್ ಬಾಡಿಯಿಂದನೇ ನ್ಯೂಟ್ರಿಯೆಂಟ್ಸನ್ನು ಅಬ್ಸಾರ್ಬ್ ಮಾಡ್ಕೋಬೇಕು. ಅದನ್ನೇ ನಾವು ಏನಂತೀವಿ, ಪ್ಯಾರಾಸೈಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸಿಂಪಲ್ಲಾಗಿ ನಮಗೆ ಒಂದು ಟೇಪ್ ವರ್ಮ್ ಅಂತ ಗೊತ್ತು. ಓಕೆ? ಟೇಪ್ ವರ್ಮ್ ಎಲ್ಲಿ ಬರುತ್ತೆ? ಚಪ್ಪಟೆ ಹುಳುಗಳಲ್ಲಿ ಬರುತ್ತೆ. ಸೊ ಟೇಪ್ ವರ್ಮ್ ಎಲ್ಲಿರುತ್ತೆ ಅಂತಂದರೆ ಈ ಪಿಗ್ಗಳ ಬಾಡಿನಲ್ಲಿ, ಹಂದಿಗಳ ಬಾಡಿನಲ್ಲಿ ಅದು ಟೇಪ್ ವರ್ಮ್ ಇರುತ್ತೆ. ಸೊ ಟೇಪ್ ವರ್ಮ್ ಏನಾದರೂ ಆಹಾರ ಬೇಕು ಅಂದರೆ ಈ ಪಿಗ್ ಬಾಡಿ ಒಳಗಡೆಯಿಂದನೇ ಅದೇನು ಪಿಗ್ ತಿನ್ನುತ್ತೋ ಅದನ್ನೇ ಅಬ್ಸಾರ್ಬ್ ಮಾಡಿಕೊಂಡು ತನ್ನ ಆಹಾರ ಅಂತ ಅದು ಉಪಯೋಗಿಸ್ಕೊಳ್ಳುತ್ತೆ. ಓಕೆ? ಪಿಗ್ನಿಂದ ಅದು ಮನುಷ್ಯನಿಗೂ ಕೂಡ ಬರಬಹುದು. ಸೊ ಇಲ್ಲಿ ಪಿಗ್ ಏನಾಯಿತು, ಅದು ಹೋಸ್ಟ್ ಬಾಡಿ ಆಯಿತು. ಟೇಪ್ ವರ್ಮ್ ಏನಾಯಿತು, ಅದು ಪ್ಯಾರಾಸೈಟ್ ಆಯಿತು. ಗೊತ್ತಾಗ್ತಿದೆಯಾ? ಸೊ ಪ್ಯಾರಾಸೈಟಿಕ್ ಆರ್ಗ್ಯಾನಿಸಮ್ಸ್ ದೇ ಆರ್ ಡಿಪೆಂಡೆಂಟ್ ಆನ್ ದ ಹೋಸ್ಟ್ ಬಾಡಿ. ಓಕೆ? ಕೆಲವೊಂದ್ಸಲಿ ಅವು ಈ ಹೋಸ್ಟ್ ಬಾಡಿಯನ್ನು ಸಾಯಿಸ್ಲೂಬಹುದು. ಓಕೆ? ಯಾವುದಾದ್ರೂ ಡಿಸೀಸನ್ನು ಟ್ರಾನ್ಸ್ಮಿಟ್ ಮಾಡಿ ಹೋಸ್ಟ್ ಬಾಡಿಯನ್ನು ಕೂಡ ಅವು ಸಾಯಿಸ್ಬೋದು. ಹೋಸ್ಟಿಗೆ ಏನು ಬೆನಿಫಿಟ್ ಇರಲ್ಲ, ಬಟ್ ಈ ಪ್ಯಾರಾಸೈಟ್ಸಿಗೆ ಮಾತ್ರ ಆಹಾರಕ್ಕಾಗಿ ಅದು ಬೆನಿಫಿಟ್ ತಗೊಂಡೇ ತಗೊಳ್ಳುತ್ತೆ. ಓಕೆ? ಸೊ ಎಕ್ಸಾಂಪಲ್ ಯಾವ್ದು ತಗೊಳ್ಳೋಣ ಇಲ್ಲಿ, ನಾವು ಟೇಪ್ ವರ್ಮ್ ತಗೋಬಹುದು. ಓಕೆ? ಸೊ ಆಲ್ ದೀಸ್ ವರ್ಡ್ಸ್ ಯು ಹ್ಯಾವ್ ಟು ರಿಮೆಂಬರ್. ಆಟೋಟ್ರಾಪ್ಸ್ಗಳನ್ನು ನಾವು ಪ್ರೊಡ್ಯೂಸರ್ಸ್ ಅಂತಲೂ ಕರಿತೀವಿ, ಹಿಟರೋಟ್ರಾಪ್ಸನ್ನು ಕನ್ಸ್ಯೂಮರ್ಸ್ ಅಂತ ಕರಿತೀವಿ. ಸೊ ಆಟೋಟ್ರಾಪ್ಸ್ ವಿ ಹ್ಯಾವ್ ಟೂ ಟೈಪ್ಸ್, ದಟ್ ಈಸ್ ಫೋಟೋಟ್ರಾಪ್ ಆ್ಯಂಡ್ ಕೀಮೋಟ್ರಾಪ್. ಆ್ಯಂಡ್ ಹಿಟರೋಟ್ರಾಪ್ಸ್ ಅಗೇನ್ ವಿ ಹ್ಯಾವ್ ತ್ರೀ ಟೈಪ್ಸ್, ಹೋಲೋಝೋಯಿಕ್, ಸ್ಯಾಪ್ರೋಫೈಟಿಕ್ ಆ್ಯಂಡ್ ಪ್ಯಾರಾಸೈಟಿಕ್. ಓಕೆ? ನಾವು ನೆಕ್ಸ್ಟ್ ಕಮ್ಸ್ the type of organisms based on the cell type. So cell type na itkondu again we have two types of organisms. Okay? So namage gottiruva prakara jeevaviruvantaha ella body galalli cells anta irutte, koshagalu anta irtave. Hauda? ಇವಾಗ ನಾವು ಎರಡು ಥರ ಕೋಶಗಳನ್ನು ನೋಡ್ಬೋದು. ಒಂದನ್ನು ಪ್ರೊಕ್ಯಾರಿಯೋಟಿಕ್ ಕೋಶ ಅಂತ ಕರಿತೀವಿ, ಇನ್ನೊಂದನ್ನು ಯೂಕ್ಯಾರಿಯೋಟಿಕ್ ಕೋಶ ಅಂತ ಕರಿತೀವಿ. ಈ ಸೆಲ್ಗಳ ಬಗ್ಗೆ ವಿ ಹ್ಯಾವ್ ಅ ಸಪ್ರೇಟ್ ಚಾಪ್ಟರ್, ಅಲ್ಲಿ ಡಿಟೇಲಾಗಿ ಕಲಿಯೋಣಂತೆ. ಬಟ್ ಇಲ್ಲಿ ಈ ಸೆಕೆಂಡ್ ಚಾಪ್ಟರ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೆಲ್ ಟೈಪ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ? ಸೊ ಎರಡು ಥರ ಸೆಲ್ಸ್ ಇರ್ತವೆ, ಒಂದನ್ನು ಪ್ರೊಕ್ಯಾರಿಯೋಟ್ ಅಂತ ಕರಿತೀವಿ, ಒಂದನ್ನು ಯೂಕ್ಯಾರಿಯೋಟ್ ಅಂತ ಕರಿತೀವಿ. ಯಾವ ಜೀವಿಗಳಲ್ಲಿ ಪ್ರೊಕ್ಯಾರಿಯೋಟ್ ಸೆಲ್ ಇರುತ್ತೋ ಅದನ್ನು ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಯಾವ ಜೀವಿಗಳಲ್ಲಿ ಯೂಕ್ಯಾರಿಯೋಟಿಕ್ ಸೆಲ್ ಇರುತ್ತೋ ಅದನ್ನು ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಸೊ ವಿ ಹ್ಯಾವ್ ಟೂ ಟೈಪ್ಸ್ ಹಿಯರ್, ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್, ಪ್ರೊಕ್ಯಾರಿಯೋಟ್ಸ್. ಓಕೆ? ಆ್ಯಂಡ್ ಸೆಕೆಂಡ್ ಒನ್ ಈಸ್ ಯೂಕ್ಯಾರಿಯೋಟ್ಸ್. ಓಕೆ? ಸೊ ಪ್ರೊಕ್ಯಾರಿಯೋಟ್ಸ್ಗಳಲ್ಲಿ ನ್ಯೂಕ್ಲಿಯಸ್ ಅನ್ನುವಂಥದ್ದು ಇರೋದಿಲ್ಲ. ಓಕೆ? ಬಟ್ ಯೂಕ್ಯಾರಿಯೋಟ್ಸ್ಗಳಲ್ಲಿ ಪರ್ಫೆಕ್ಟ್ ನ್ಯೂಕ್ಲಿಯಸ್ ಅಂತ ಇರುತ್ತೆ. ಸೊ ಈ ನ್ಯೂಕ್ಲಿಯಸ್ ಅಂದರೆ ಏನು? ಈ ನ್ಯೂಕ್ಲಿಯಸ್ ಅಂದರೆ ಜೀವಕೋಶದಲ್ಲಿ ಇರುವಂತಹ ಒಂದು ಪಾರ್ಟ್. ಯಾವುದು? ಅದು ನ್ಯೂಕ್ಲಿಯಸ್. ಆ ನ್ಯೂಕ್ಲಿಯಸಲ್ಲಿ ಏನಿರುತ್ತೆ ಅಂತಂದರೆ ಜೆನೆಟಿಕ್ ಮಟೀರಿಯಲ್ ಇರುತ್ತೆ. ಹೌದಾ? ನಮ್ಮ ಜೀನ್ಸ್ ಅಂತ ಕರಿತೀವಲ್ಲ, ಸೊ ಆ ಜೆನೆಟಿಕ್ ಮಟೀರಿಯಲ್ಲು ಯೂಶ್ವಲಿ ನ್ಯೂಕ್ಲಿಯಸ್ನಲ್ಲಿ ಇರುತ್ತೆ. ಓಕೆ? ಸೊ ಯಾವ ಜೀವಿಗಳಲ್ಲಿ ಈ ನ್ಯೂಕ್ಲಿಯಸ್ ಅನ್ನುವಂಥದ್ದು ಇರೋದೇ ಇಲ್ಲವೋ ಅಥವಾ ಅದು ಪೂರ್ತಿಯಾಗಿ ಡೆವಲಪ್ ಆಗಿರೋದಿಲ್ಲವೋ ಅದನ್ನು ನಾವು ಪ್ರೊಕ್ಯಾರಿಯೋಟಿಕ್ ಅಂತ ಕರಿತೀವಿ. ಸೊ ನ್ಯೂಕ್ಲಿಯಸ್ ಇಲ್ಲ ಅಂತಂದರೆ ಜೆನೆಟಿಕ್ ಮಟೀರಿಯಲ್ ಇರುತ್ತೋ ಇಲ್ವೋ? ಜೆನೆಟಿಕ್ ಮಟೀರಿಯಲ್ ಇರುತ್ತೆ, ಬಟ್ ಆ ಜೆನೆಟಿಕ್ ಮಟೀರಿಯಲ್ ಎನ್ನುವಂಥದ್ದು ಯಾವತ್ತೂ ಫ್ಲೋಟ್ ಆಗ್ತಾ ಇರುತ್ತೆ ಇದರಲ್ಲಿ, ಒಂದು ಜೀವಕೋಶದಲ್ಲಿ. ನೀವು ಇವಾಗ ಜೀವಕೋಶ ತಗೊಂಡ್ರಿ ಅಂತಂದರೆ ಇದು ಒಂದು ಸೆಲ್ ಮೆಂಬ್ರೇನಲ್ಲಿ ಮಧ್ಯ ಇದೆಲ್ಲ ಸೈಟೋಪ್ಲಾಸಮ್. ಓಕೆ? ಸೊ ಇಲ್ಲಿ ನ್ಯೂಕ್ಲಿಯಸ್ ಇರೋದಿಲ್ಲ. ಸೊ ನ್ಯೂಕ್ಲಿಯಸ್ ಬದಲಿಗೆ ಈ ಜೆನೆಟಿಕ್ ಮಟೀರಿಯಲ್ ಏನಾಗುತ್ತೆ, ಹಿಂಗೆ ಫ್ರೀಯಾಗಿ ಫ್ಲೋಟ್ ಆಗ್ತಾ ಇರುತ್ತೆ. ಓಕೆ? ಅದನ್ನೇ ನಾವೇನಂತ ಕರಿತೀವಿ, ಪ್ರೊಕ್ಯಾರಿಯೋಟ್ಸ್ ಅಂತ ಕರಿತೀವಿ. ಬಟ್ ನೀವು ಇಲ್ಲಿ ಬಂದ್ರಿ ಅಂತಂದರೆ,
ಓಕೆ ಯುಕ್ಯಾರೋಟ್ನಲ್ಲಿ ತಗೊಂಡ್ರಿ ಅಂತಂದರೆ ಅದು ಜೆನೆಟಿಕ್ ಮಟೀರಿಯಲ್ ಏನಿರುತ್ತಲ್ಲ ದಿಸ್ ಈಸ್ ಸ್ಟೋರ್ಡ್ ವೇರ್ ಇಟ್ ಈಸ್ ಸ್ಟೋರ್ಡ್ ಇನ್ಸೈಡ್ ದ ನ್ಯೂಕ್ಲಿಯಸ್. ಸೊ ನೀವು ಇಲ್ಲಿ ಸೆಲ್ ತಗೊಂಡ್ರಿ ಅಂತಂದರೆ ಜೀವಕೋಶ ತಗೊಂಡ್ರಿ ಅಂತಂದರೆ ಸೈಟೋಪ್ಲಾಸಮ್ ಇರುತ್ತಾ ಓಕೆ ಸೆಂಟರಲ್ಲಿ ಅಥವಾ ಸೆಲ್ನಲ್ಲಿ ಪರ್ಫೆಕ್ಟಾಗಿ ಒಂದು ನ್ಯೂಕ್ಲಿಯಸ್ ಅಂತ ಇದ್ದು ಆ ನ್ಯೂಕ್ಲಿಯಸ್ ಒಳಗಡೆ ಜೆನೆಟಿಕ್ ಮಟೀರಿಯಲ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನ್ಯೂಕ್ಲಿಯಸ್ ಅಂತ ಇಲ್ಲ, ಸೈಟೋಪ್ಲಾಸಮಲ್ಲೇ ಅದು ಫ್ರೀ ಆಗಿ ಮೂವ್ ಆಗ್ತಾ ಇರುತ್ತೆ, ಬಟ್ ಇಲ್ಲಿ ಪರ್ಫೆಕ್ಟ್ ನ್ಯೂಕ್ಲಿಯಸ್ ಅಂತ ಇದ್ದು ಆ ನ್ಯೂಕ್ಲಿಯಸ್ ಒಳಗಡೆ ಜೆನೆಟಿಕ್ ಮಟೀರಿಯಲ್ ಇರುತ್ತೆ, ಅದನ್ನು ನಾವು ಯುಕ್ಯಾರಿಯೋಟ್ಸ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಪ್ರೊಕ್ಯಾರಿಯೋಟ್ಸ್ಗೆ ಎಕ್ಸಾಂಪಲ್ ಯಾವುದು? ಬ್ಯಾಕ್ಟೀರಿಯಾ. ಓಕೆ, ಆ್ಯಂಡ್ ಯುಕ್ಯಾರಿಯೋಟ್ಸ್ಗೆ ಎಕ್ಸಾಂಪಲ್ ಯಾವುದು? ಪ್ಲಾಂಟ್ಸ್ ಮತ್ತು ಆ್ಯನಿಮಲ್ಸ್. ಓಕೆ, ಸೊ ಜಸ್ಟ್ ರಿಮೆಂಬರ್ ಪ್ರೊಕ್ಯಾರಿಯೋಟ್ಸ್ ಆ್ಯಂಡ್ ಯುಕ್ಯಾರಿಯೋಟ್ಸ್. ಸೊ ಇದೆಲ್ಲ ಟರ್ಮ್ಸ್ ಇದಾವಲ್ಲ, ಇವು ತುಂಬ ಇಂಪಾರ್ಟೆಂಟು. ಇದು ಒಂದೇ ಲೆಸನ್ನಿಗಂತಲ್ಲ, ನೀವು ಕಳೆದ ಎಲ್ಲ ಮುಂದೆ ಬರುವ ಎಲ್ಲ ಲೆಸನ್ಗಳಿಗೂ ಕೂಡ ಇವೆಲ್ಲವನ್ನು ನಿಮಗೆ ಯೂಸ್ ಆಗ್ತವೆ. ಓಕೆ, ಈ ಪ್ರೊಕ್ಯಾರಿಯೋಟ್ಸ್ ಮತ್ತು ಯುಕ್ಯಾರಿಯೋಟ್ಸ್ ಥರನೇ ಇನ್ನೊಂದಿದೆ, ಯುನಿಸೆಲ್ಯುಲರ್ ಆ್ಯಂಡ್ ಮಲ್ಟಿಸೆಲ್ಯುಲರ್. ಕಳೆದ ಲೆಸನ್ನಲ್ಲಿ ನಾವು ಸೆಲ್ಯುಲರ್ ಆರ್ಗನೈಸೇಷನ್ನಲ್ಲಿ ಕಲ್ತಿದ್ವಿ, ಯಾವ ಜೀವಿ ತನ್ನ ಬಾಡಿ ರಚನೆಯನ್ನು ಜಸ್ಟ್ ಒಂದೇ ಸೆಲ್ಲಿಂದ ಆಗಿರಲ್ಪಟ್ಟಿರುತ್ತದೆಯೋ ಅದನ್ನು ನಾವು ಏಕಕೋಶೀಯ ಜೀವಿ ಅಥವಾ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಎಕ್ಸಾಂಪಲ್ ಅಮೀಬಾ. ಅದೇ ಥರ ಯಾವ ಜೀವಿ ಅದರ ದೇಹ ರಚನೆಯನ್ನು ಸಾಕಷ್ಟು ಮಿಲಿಯನ್ ಸೆಲ್ಸಿಂದ ಅದು ರಚನೆಯಾಗಲ್ಪಟ್ಟಿರುತ್ತದೆಯೋ ಅದನ್ನು ನಾವು ಬಹುಕೋಶೀಯ ಜೀವಿ ಅಥವಾ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಪ್ಲಾಂಟ್ಸ್ ಆಗ್ಬೋದು ಅಥವಾ ಆ್ಯನಿಮಲ್ಸ್ ಆಗ್ಬೋದು. ಓಕೆ, ಬಟ್ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್, ಗೊತ್ತಾಯ್ತಾ? ಸೊ ನ್ಯೂಟ್ರಿಷನ್ ಮತ್ತು ಸೆಲ್ ಟೈಪ್ ಮತ್ತು ನಂಬರ್ ಆಫ್ ಸೆಲ್ಸ್ ಮೇಲೆ ಇಷ್ಟೊಂದು ಡಿಫ್ರೆಂಟ್ ವೆರೈಟೀಸ್ ಏನು ಹೆಸರಿದ್ದಾವಲ್ಲ, ಇದನ್ನೆಲ್ಲನೂ ಒಂದು ಸತಿ ಪ್ರಾಕ್ಟೀಸ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದರದ್ದು ಶಾರ್ಟ್ ನೋಟ್ ಇರುತ್ತೆ, ಅದನ್ನ ರೆಫರ್ ಮಾಡಿ ಈ ಎಲ್ಲ ಹಾರ್ಡ್ ವರ್ಡ್ಸ್ ವಿತ್ ಎಕ್ಸಾಂಪಲ್ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಅಗೇನ್ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ಅ ನ್ಯೂ ಟಾಪಿಕ್. ಅಲ್ಲಿವರೆಗೂ ಇದೆಲ್ಲನೂ ಪರ್ಫೆಕ್ಟಾಗಿ ಕಲ್ತಿರಿ. ಓಕೆ, ವಿಲ್ ಮೀಟ್ ಅಗೇನ್. Thank you for watching.